ಹಾಯ್ ಎಲ್ರು, ಹೆಂಗಿದ್ದೀರಾ? ನಾನು ಆರಾಮಾಗಿದ್ದೀನಿ, ನೀವು ಕೂಡ ಸೂಪರ್ ಆಗಿದ್ದೀರ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇವತ್ತು ಟೆಂಪಲ್ಗೆ ಹೋಗೋಕ್ಕಿದೆ, ಮಹಾಲಿಂಗೇಶ್ವರ ಟೆಂಪಲ್ಗೆ. ಬೇಬಿದು ಒಂದು ಹರಕೆ ಇತ್ತು, ಸೊ ಗಂಟೆ ಮತ್ತು ದೀಪ ಕೊಡ್ತೀನಿ ಅಂತ. ಅದನ್ನು ಕೊಡೋದಕ್ಕೆ ನಾನು ಮತ್ತು ಪಾಪು ಫಸ್ಟ್ ಟೈಮ್ ಪಾಪನ ಕರ್ಕೊಂಡು ಹೋಗ್ತಾ ಇರೋದು. ನಾನು ಕೂಡ ಅಷ್ಟೇ, ಆಫ್ಟರ್ ಪ್ರೆಗ್ನೆಂಟ್ ಹೋಗಿರಲಿಲ್ಲ, ಫಸ್ಟ್ ಟೈಮ್ ಹೋಗ್ತಾ ಇದ್ದೀವಿ. ಸೊ ಲೆಟ್ಸ್ ಗೋ ಗೈಸ್. ನಿಮಗೂ ಕೂಡ ತೋರಿಸ್ತೀನಿ ಮಹಾಲಿಂಗೇಶ್ವರ ಟೆಂಪಲ್ ಒಳಗಡೆ, ಮೊಬೈಲ್ ಅಲೋ ಇಲ್ಲ, ಹೊರಗಡೆಯಿಂದ ಎಲ್ಲ ತೋರಿಸ್ತೀನಿ. ಹಾಗೆ ಇವತ್ತಿನ ದಿನಚರಿ ಹೇಗಿರುತ್ತೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಅಲ್ಲಿಗೆ ಹೊತ್ತಿದ್ದು ನಾವು, ಅಲ್ಲಿಗೆ ಹೊರಟಿದ್ದು ಬಂಗಾರ ನಾವು. ಅಜ್ಜ ಬತ್ತಿ ಪಾಪದು, ಅಜ್ಜ ಬತ್ತೆ, ಅಜ್ಜ ಬತ್ತೆ. ಡೈಪರ್ ನೋಡಿ, ಈ ಥರ ಕ್ಲಾತ್ಸ್ದು ಯೂಸ್ ಮಾಡ್ತಾ ಇದ್ದೀನಿ, ಆ ಥರ ಡೈಪರ್. ಇವಾಗ ಸ್ಟೇಜ್ 3 ತುಂಬಿತು ಪಾಪಕ್ಕೆ, ಸೊ ಆ ಥರದ್ದು ಡೈಪರ್ ಎಲ್ಲ ಯೂಸ್ ಮಾಡ್ತಾ ಇಲ್ಲ, ಕ್ಲಾತ್ಸ್ದು ಮಾತ್ರ. ಅಲ್ಲಿ ಬಂಗಾರ, ಅಲ್ಲಿ ಬಂಗಾರ ನಿಮ್ಮನ್ನ ಹೋಗ್ಬೇಕಂತಲ್ಲ. ಚಿಕ್ಕ 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 ಅಲ್ಲಿಗೆ ಹೊತ್ತಿದ್ದು ನಾವು, ಅಲ್ಲಿಗೆ ಹೊರಟಿದ್ದು ಬಂಗಾರ. ಸ್ಮೈಲ್ ಮಾಡಿ, ಸ್ಮೈಲ್. ಗಜ್ಜು 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 ಗಜ್ಜು. ನಾಗು ಬರೋದಿಲ್ಲ ಬಂಗಾರ ನಿಮಗೆ, ಹಾಕಿ ಮಡ್ಡು ಹಾಕಿ ನಾಗು ಬರೋದಿಲ್ಲ. ಮತ್ತು ನಾವು 3 ಜನ ಟೆಂಪಲಿಗೆ ಬಂದ್ವಿ, ಇಬ್ಬರು ಮೈದ ನೆಂಟಿ, ಹಾಗೆ ಪಾಪು. ಇವ್ರು ದೊಡ್ಡ ಮೈದ ನೆಂಟಿ, ಇವರಿಗೆ ಶನಿ ಪೂಜೆ ಎಲ್ಲ ಮಾಡಬೇಕಿತ್ತು, ಹಾಗಾಗಿ ಸ್ವಲ್ಪ ಬೇಗನೆ ಬಂದ್ವಿ. ಇಲ್ಲಿ ಹಣ್ಣು, ಕಾಯಿ, ಬೊಂಡ, ಎಣ್ಣೆ ಎಲ್ಲ ತಗೊಳ್ತಾ ಇದ್ದೀವಿ. ನಂಗಂತೂ ಪಾಪುನ ಇಟ್ಕೊಂಡು ವೀಡಿಯೋ ಮಾಡೋದು ತುಂಬಾ ಕಷ್ಟ ಆಗ್ತಾ ಇದೆ. ಟೆಂಪಲ್ ರೀಚ್ ಆಗಿದ್ದೀವಿ. ನಾವು ತಂದಿರೋ ಹರಕೆದು ದೇವ್ರದ್ದು ಗಂಟೆ ಮತ್ತು ದೀಪ ಎಲ್ಲ ಇದೆಯಲ್ಲ, ಅದನ್ನು ದೇವರಿಗೆ ಸಮರ್ಪಣೆ ಮಾಡೋದಕ್ಕಿದೆ. ವಿಶೇಷವಾದ ವಿಚ್ಛಿನ್ನ ಸಂತತಿ ಪರಂಪರೆ ಧುಮುಗೋಡು ಕೊಂಡದ ಭಕ್ತಿ ಶ್ರದ್ಧೆ ವಿಶೇಷವಾದ ಬಾಲ್ಯಾದ ಭಕ್ತರು ವಿಶೇಷವಾದ ದೇವರಿಗೆ ಯಥಾಶಕ್ತಿಯ ದೀಪ ಸಮರ್ಪಣೆ ಗಂಟೆ ಸಮರ್ಪಣೆ ಮಾಡ್ತೇನೆ, ಸಂಕಲ್ಪ ಮಾಡ್ತೇನೆ. ರೈ ಪ್ರಕಾರವಾದ ನಾನು ಬಾಲ್ಯದಿಂದ ತಂದು ಬರ್ತದೆ ಆ ಸೇವೆನ ದೇವರಿಗೆ ಸಮರ್ಪಣೆ ಮಾಡ್ತೇನೆ. ಕೊಟ್ಟಿಂಚಿತ್ತ ಕಿಂಚಿತ್ತು ಸೇವೆನ ದೇವರ ಸಂತೋಷಗಳು ಅನಂತವಾದ ಸ್ವೀಕಾರವಂತದ್ದು. ದೀಪೋಡಿಂಚ ಬುಳ್ಕು ಬರ್ಕೊಂಡು ರೈ ಪ್ರಕಾರವಾದ ಬಾಲ್ಯದ ಜೀವನ ಅಲ್ಲ ದಿನೇ ದಿನೇ ಬೆಳಗೊಂದು ಪೌಡು ಬರ್ಪಿಂಚಿತ್ತು. ಏನಂತರ ಕಷ್ಟಗಳು, ಗ್ರಹಚಾರೋಷಗಳು, ದುಷ್ಟ ಶಕ್ತಿಗಳು, ಬಾಲಿಗಿತ್ತನಂಚಿತ್ತಿನ ಬಾಲಾರಿಷ್ಟಗಳು, ತೊಂದರೆಗಳು, ತಾಪತ್ರ ಆರೋಗ್ಯ, ಬಾಲಿಗೆ ತುಂಬ ಗಟ್ಟೆ ವಿದ್ಯೆ ವಿದ್ಯೆ ಆರೋಗ್ಯ ಮಾಡಬೇಕ ಮಾತೆಲ್ಲ ಉದ್ಧಾರ ಮಾಡ್ತೇವೆ. ಇವಾಗ ಇಲ್ಲೇ ಮುಂದೆ ಒಂದು ಟೆಂಪಲ್ ಕಾಣಿಸ್ತಾ ಇದೆಯಲ್ಲ, ಅಲ್ಲಿ ಶನಿ ಪೂಜೆ ಮಾಡಿಸೋದಕ್ಕೆ ಹೋಗ್ತಾ ಇದ್ವಿ. ನೋಡಿದ್ರೆ ಎಂಟ್ರೆನ್ಸ್ ಮತ್ತೆ ದೇವಸ್ಥಾನದ ಆವರಣ ಎಲ್ಲಾನು ನೀಟಾಗಿ ಕಾಣಿಸ್ತಾ ಇದೆ. ನಾಡಿದ್ದು 10 ಮಹಾಲಿಂಗೇಶ್ವರ ದೇವರದು ಜಾತ್ರೋತ್ಸವ ಆರಂಭ ಆಗ್ತಾ ಇದೆ, ಹಾಗಾಗಿ ಅದಕ್ಕೆ ಬೇಕಾದಂತ ತಯಾರಿಗಳೆಲ್ಲೇನೋ ಇವಾಗ ನಡೀತಾ ಇದೆ. ಮಹಾಲಿಂಗೇಶ್ವರ ದೇವರದು ರಥೋತ್ಸವ ಇರೋದು ನಾಡಿದ್ದು 18 ತಾರೀಕಿಗೆ, ಹಾಗಾಗಿ ಇಲ್ಲಿ ದೇವರ ರಥ ಕೂಡ ರೆಡಿ ಆಗ್ತಾ ಇದೆ. ದೇವಸ್ಥಾನದ ಆವರಣ ನೋಡ್ತಾ ಇರ್ಬೋದು ನೀವು, ಇವಾಗ ಫುಲ್ ಖಾಲಿ ಖಾಲಿ ಕಾಣಿಸ್ತಾ ಇದೆ. ಬಟ್ 10 ತಾರೀಕಿಂದ ನೋಡಬೇಕು, ಎಲ್ಲ ಅಂಗಡಿಗಳು ಬಂದು ಫುಲ್ ಆಗಿರುತ್ತೆ, ಖಾಲಿ ಇಡೋದಕ್ಕೆ ಕೂಡ ಜಾಗ ಇರೋದಿಲ್ಲ. ಜಾತ್ರೆ ಫೀಲ್ ಗೊತ್ತಲ್ಲ, ಸೂಪರ್ ಆಗಿರುತ್ತೆ.
ಬಟ್ ಇವಾಗ ಸದ್ಯಕ್ಕೆ ಒಂದೇ ಒಂದು ಅಂಗಡಿ ಬಂದಿದೆ, ಕ್ರಾಫ್ಟ್ ಮೇಳ ಅಂತ. ಸೊ ಒಳಗೆ ಹೋಗೋಣ, ಏನೆಲ್ಲ ಇದೆ ಅಂತ ನೋಡ್ಕೊಂಡು ಬರೋಣ. ಇವಾಗ ಜಸ್ಟ್ ನೋಡ್ಕೊಂಡು ಹೋಗೋದಕ್ಕೆ ಬಂದಿದ್ದಷ್ಟೇ. ಕೈಯಲ್ಲಿ ಆಲ್ರೆಡಿ ಲಗೇಜ್ ಇದೆ, ಮತ್ತೆ ಮತ್ತೆ ತಗೊಳೋದಕ್ಕಾಗಲ್ಲ. ಬಟ್ ತುಂಬ ಅಂದರೆ ತುಂಬಾ ಬಿಸಿಲಿದೆ. ಜಸ್ಟ್ ನೋಡಿಕೊಂಡು ಬೇಗ ಬಂದು ಇಲ್ಲಿ ಜ್ಯೂಸ್ ಕುಡಿತಾ ಇದ್ದೀವಿ. ಫಸ್ಟ್ ಮನೆಗೆ ಹೋದ್ರೆ ಸಾಕು ಅನಿಸ್ಬಿಟ್ಟಿದೆ. ಹಾಯ್, ಟೆಂಪಲಿಂದ ಮನೆಗೆ ಬಂದ್ವಿ. ತುಂಬ ಎಲ್ಲ ವೀಡಿಯೋಸ್ ಮಾಡೋಕ್ಕಾಗಿಲ್ಲ ಟೆಂಪಲಲ್ಲಿ. ಪಾಪುನ ಎತ್ಕೊಂಡು ಕೈಯಲ್ಲಿ ಬ್ಯಾಗ್ ಬೇರೆ ಇತ್ತು, ಹಣ್ಣುಕಾಯಿ ತುಂಬಾ ಕೈ ನೋವು ಬಂದೋಯ್ತು, ರಟ್ಟೆನೇ ನೋವು ಬಂದೋಯ್ತು ಇಟ್ಕೊಂಡು ಇಟ್ಕೊಂಡು. ಸೊ ಆದಷ್ಟು ಸಣ್ಣ ಸಣ್ಣ ಕ್ಲಿಪ್ಪಿಂಗ್ಸ್ನ ಆ್ಯಡ್ ಮಾಡಿದ್ದೀನಿ. ಇವತ್ತಿನ ವೀಡಿಯೋ ಇಷ್ಟೇ. ವಿಡಿಯೋ ಇಷ್ಟೇ ಆದಲ್ಲಿ ಲೈಕ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡೋದ್ರಿಂದ ನನ್ನ ಎಲ್ಲ ಮುಂದಿನ ವೀಡಿಯೋ ನೋಟಿಫಿಕೇಶನ್ ನಿಮಗೆ ತಕ್ಷಣ